ಕಲ್ಪತರು ನಾಡಿನ ತುಮಕೂರು ನಗರದ ಹನುಮಂತಪುರದಲ್ಲಿ ಅದ್ದೂರಿಯಾಗಿ ಗಣೇಶನ ವಿಸರ್ಜನಾ ಮಹೋತ್ಸವ ನೆರವೇರಿತು. ಕಳೆದ 30 ವರ್ಷಗಳಿಂದಲೂ ಸಹ ಈ ಗಣೇಶನ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತಾ ಬಂದಿದ್ದು ಅದರಂತೆ ಈ ವರ್ಷವೂ ಅದ್ದೂರಿಯಾಗಿ ನೆರವೇರಿತು. ಗಣೇಶನ ವಿಸರ್ಜನಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಬಳಿಕ ಗೃಹ ಸಚಿವರ ಕರ್ತವ್ಯ ವಿಶೇಷಾಧಿಕಾರಿ ಡಾಕ್ಟರ್ ನಾಗಣ್ಣ ಹಾಗೂ ಮಾಜಿ ಕಾರ್ಪೊರೇಟರ್ ಎ ಶ್ರೀನಿವಾಸ್ ಮಾತನಾಡಿ, ಹನುಮಂತಪುರದಲ್ಲಿ ಕಳೆದ 30 ವರ್ಷಗಳಿಂದ ಗಣೇಶನ ಉತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಅಂತೆಯೇ ಈ ವರ್ಷವೂ ಸಹ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಎಂದು ನುಡಿದರು. ಸುಮಾರು ವರ್ಷಗಳಿಂದ ಹನುಮಂತಪುರದಲ್ಲಿ ನಮ್ಮ ಶ್ರೀನಿವಾಸ್ ಕಾರ್ಪೊರೇಟ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರ ಜೊತೆಗೆ ಗಣಪತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಏನು ನಮ್ಮ ಬಾಲಗಂಗಾಧರ ತಿಲಕ್ ಅವರ ಕಲ್ಪನೆ ಏನಿತ್ತು, ಸ್ವತಂತ್ರ ಪೂರ್ವದಲ್ಲಿ ನಾವೆಲ್ಲ ಒಂದಾಗಿರಬೇಕು, ಆ ಬ್ರಿಟಿಷರನ್ನು ಭಾರತದಿಂದ ತೊಲಗಿಸ್ಬೇಕಂತ ಉದ್ದೇಶದ ಗಣಪತಿ ಪ್ರಾರಂಭ ಆಯಿತು. ಇತ್ತೀಚಿನ ಜೀತೆಗಳಲ್ಲಿ ಆ ಏನು ಬಾಲಗಂಗಾಧರ ತಿಲಕ್ ಅವರ ಒಗ್ಗೂಡಿಕೆ ಕೆಲವು ಕಾರ್ಯಕ್ರಮಗಳಲ್ಲಿ ನೋಡಿದಾಗ ವಿಭಜನೆ ಮತ್ತು ದೂರ ದೂರ ಆಗ್ತಕ್ಕಂಥದ್ದು, ಒಂದು ಗ್ರಾಮಗಳಲ್ಲಿ ಹಲವಾರು ಗಣಪತಿ ಇರ್ತಕ್ಕಂಥದ್ದು, ಒಂದು ನೂರಾರು ಗಣಪತಿ ಇರ್ತಕ್ಕಂಥದ್ದು, ಅದು ಬಾಲಗಂಗಾಧರ ತಿಲಕರ ಆಶಯಕ್ಕೆ ವಿರೋಧ ಅಂತ ನಾನಾದರೂ ಭಾವಿಸ್ತಾ. ಆದರೆ ನಮ್ಮ ಹನುಮಂತಪುರದಲ್ಲಿ ಏನು ನಮ್ಮೆಲ್ಲ ಏನು ಅಗ್ನಿಂಶ ಕ್ಷತ್ರಿಯರಿದ್ದಾರೆ, ಎಲ್ಲ ಜಾತಿಯರಿದ್ದಾರೆ, ಅವರೆಲ್ಲರೂ ಸಹಕಾರದಿಂದ ನಮ್ಮ ಶ್ರೀನಿವಾಸ್ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಶ್ರೀನಿವಾಸ್ ಅವರು, ಜಹಾಂಗೀರ ರವಿ ಅವರು, ಪ್ರಕಾಶ್ ಅವರು, ಅವರ ತಂಡ ಇವತ್ತು ಅದ್ಭುತವಾಗಿ ಇವತ್ತು ಹಲವಾರು ವರ್ಷಗಳಿಂದ ವಿಘ್ನೇಶ್ವರನ ಆಚರಣೆ ಮಾಡೋ ಮುಖೇನ ಈ ಮಳೆ ಬರಲಿ, ಬೆಳೆ ಆಗಲಿ, ರೈತರು ಸಂತೋಷವಾಗಿರಲಿ, ಇವರ ವ್ಯಾಪಾರಸ್ಥರಿಗೆಲ್ಲ ಒಳ್ಳೇದಾಗಲಿ ಅಂತ ಅವರಲ್ಲಿ ಗಣಪತಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಶ್ರೀ ಗಣಪತಿ ಗಣೇಶ ಏನು ನಮ್ಮ ಹನುಮಂತಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆಗೆ ಸುಭಿಕ್ಷವಾಗಿ ಮಳೆಯನ್ನು ನೀಡುವ ಮುಖೇನ ಇವತ್ತು ರೈತರು ಸಂತೋಷವಾಗಿದ್ದಾರೆ. ಇದೇ ಥರ ನಿರಂತರವಾಗಿ ಗಂಗಾಮಾತೆ, ಬಣರಾಯ, ಉರುಳದೇವ ಆಶೀರ್ವಾದ ಮಾಡೋದ ಮುಖೇನ ವರ್ಷ ವರ್ಷ ಗಣೇಶನನ್ನು ಜಾತ್ಯತೀತವಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಂಥ ಮನಸ್ಥಿತಿಯನ್ನು ಕೊಡಲಿ, ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿಸ್ಲಿ ಅಂತ ಹೇಳಿ ಈ ಮಾತಾಡೋಕೆ ಅವಕಾಶ ಇರೋದು ನಿಮಗೆ ಮಾತಾಡೋಣ ಮುಂಚೆನೆ. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸುಮಾರು ನಾವು 30 ವರ್ಷಗಳಿಂದ ನಿರಂತರವಾಗಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ. ಇವತ್ತು ವಿಜೃಂಭಣೆಯಾಗಿ ಮಾಡಲಿಕ್ಕೆ ವಿಘ್ನೇಶ್ವರನ ಆಶೀರ್ವಾದ ಮತ್ತು ಸ್ಥಳೀಯವಾಗಿ ನಮ್ಮ ನಾಗಣ್ಣವ್ರು ಹೇಳ್ದಂಗೆ ಜಾತ್ಯಾತೀತವಾಗಿ ಎಲ್ಲರನ್ನು ಸೇರಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಪಕ್ಷಾತೀತವಾಗಿ ನಾವೆಲ್ಲ ಕೈ ಜೋಡಿಸ್ಕೊಂಡು ಬಂದಿರೋದಕ್ಕೆ ಈ ಕಾರ್ಯಕ್ರಮ ನಿರಂತರವಾಗಿ ಯಶಸ್ವಿಯಾಗಿ ಬಂದಿದೆ. ಆಮೇಲೆ ಇದಕ್ಕೆ ಆದಂಥ ಯುವಕರ ಮಿತ್ರ ತಂಡ ಏನು ವಿಜೃಂಭಣೆಯಿಂದ ಎಲ್ಲ ಆಸಕ್ತಿಯಿಂದ ಕಷ್ಟಪಟ್ಟು ಅವರೆಲ್ಲ ಸಹಾಯದಿಂದನೇ ಇವತ್ತು ಈ ವಿಜೃಂಭಣೆ ಆಗೋಕ್ಕೆ ಸಾಧ್ಯ ಅಂತೇಳಿ ನನ್ನ ಮಾತು. ಈಗ ಮಾಗಡಿಯಿಂದ ಪೂಜಾ ಕುಣಿತ, ರಾಮನಗರದ್ದು ರೊಳ್ಳು, ಮತ್ತು ತಮಟೆ ಕುಣಿಗಲ್ಲು, ಮತ್ತು ಈ ಡಿ ಜೆ ಬೆಂಗಳೂರು ನೆಲಮಂಗ್ಲ, ಮತ್ತು ಇನ್ನು ಆನೆ ಬರಬೇಕಾಗಿತ್ತು, ಮಳೆಯಿಂದ ಸ್ವಲ್ಪ ನಮಗೆ ಗಲಿಬಿಲಿ ಆಗಿತ್ತು. ಹಾಗಾಗಿ ಇದು ಮಧುಗಿರಿಯಿಂದ 5 ಜತಿ ಎತ್ತೇಳಿದೆ, ಟೈಮ್ ಆಗೈತೆ, ಇನ್ನೂ ಬತ್ತಾವೆ, 1 ಜತಿ ಬಂದಿದ್ದಾವೆ ಈಗ. ಹಾಗಾಗಿ ವಿಶೇಷವಾಗಿ ವಿಭಿನ್ನವಾಗಿ ಮಾಡೋಣ ಅಂತ ಮಾಡಿದ್ದು, ಸ್ವಲ್ಪ ಮಳೆಯಿಂದ ಹಿಂಗಾಗಿದೆ. ಆದರೂ ಭಗವಂತ ಒಳ್ಳೆ ಶುಭ ಸೂಚನೆ ಕೊಟ್ಟಿದ್ರೆ ನಾಡಿಗೆ ಮಳೆ ಬೆಳೆ ಆಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಭಾವಿಸ್ತೀನಿ. ಒಟ್ಟಾರೆ ಕಳೆದ ಸುಮಾರು ವರ್ಷಗಳಿಂದ ಅತ್ಯಂತ ಸಂಭ್ರಮದಿಂದಲೇ ಗಣೇಶನ ಉತ್ಸವವನ್ನು ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಅಂತೆಯೇ ಈ ವರ್ಷವೂ ಸಹ ಸಂಭ್ರಮದಿಂದ ಗಣೇಶನ ಉತ್ಸವ ಆಚರಣೆ ಮಾಡಲಾಯಿತು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.